ಹಾಯ್ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಹೇಗಿದ್ರೆ ನೀವೆಲ್ಲ? ಬಲ್ಲಾಳ್ಸ್ ಕ್ಯಾಬಸಲ್ಲಿ ನಿಮ್ಗೆಲ್ಲ ಆತ್ಮೀಯವಾದ ಸ್ವಾಗತ. ಇವತ್ತು ನಾವು ರಕ್ಷಾಬಂಧನಕ್ಕೆ ಬೇಕಿರುವಂತಹ ಒಂದು ಅದ್ಭುತವಾದ ಸಿಹಿ ತಿಂಡಿಯನ್ನು ಮಾಡುವ ಕ್ಯಾರೆಟ್ ಹಲ್ವಾವನ್ನು ಕೇವಲ 3 ಇಂಗ್ರೀಡಿಯೆಂಟ್ಸ್ಗಳನ್ನು ಯೂಸ್ ಮಾಡಿ ಹೇಗೆ ಮಾಡೋದು ಅಂತ ನೋಡೋಣವಾ. ಕ್ಯಾರೆಟ್ ಹಲ್ವಾ ಅಥವಾ ಬರ್ಫಿ ಮಾಡಲಿಕ್ಕೆ ಇಲ್ಲಿ 3 ಕ್ಯಾರೆಟನ್ನು ನಾನು ತಗೊಂಡಿದ್ದೇನೆ. ಚೆನ್ನಾಗಿ ತೊಳೆದು ಸಿಪ್ಪೆಯನ್ನು ತೆಗೆದುಕೊಳ್ಳುವ ಸುಮಾರು 15-20 ತುಂಡು ಬರ್ಫಿಯನ್ನು ನಾವು ಇಲ್ಲಿ ರೆಡಿ ಮಾಡಿಕೊಳ್ಳಬಹುದು. ಜಾಸ್ತಿ ಕ್ವಾಂಟಿಟಿ ಬೇಕು ಹೇಳುವವರು ಜಾಸ್ತಿ ಕ್ಯಾರೆಟನ್ನು ತಗೊಳ್ಳಿ ಅಷ್ಟೇ. ಕೇವಲ 10-15 ನಿಮಿಷದಲ್ಲಿ ನಾವು ಇದನ್ನು ರೆಡಿ ಮಾಡಿಕೊಳ್ಬಹುದು. ಸಿಪ್ಪೆಯನ್ನು ತೆಗೆದ ನಂತರ ರಫ್ ಆಗಿ ಇದನ್ನು ಕಟ್ ಮಾಡಿಕೊಳ್ಳುವ, ಫೈನಾಗಿ ಚಾಪ್ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ. ತುರಿಯುವುದು ಬೇಡ, ನಿಮಗೆ ಹೇಗೆ ಅನುಕೂಲ ಆಗ್ತದೆ ಆ ಥರ ರಫ್ ಆಗಿ ಇದನ್ನು ಕಟ್ ಮಾಡಿಕೊಳ್ಳಿ. ಕಟ್ ಮಾಡಿಟ್ಟಂತಹ ಪೀಸ್ಗಳನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿಕೊಂಡು ಗ್ರೈಂಡ್ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಬಹುದು. 1/2 ಗ್ಲಾಸ್ನಷ್ಟು ನೀರನ್ನು ಸೇರಿಸಿಕೊಂಡು ನುಣ್ಣಗೆ ರುಬ್ಬಿಕೊಳ್ಳುವ ಇದನ್ನು. ರುಬ್ಬಿಕೊಂಡ ಕ್ಯಾರೆಟ್ನ ಪ್ಯೂರಿ ಏನಿದೆ ಅದನ್ನು ನಾವು ಒಂದು ಸೋಸುವ ಜಾರಕ್ಕೆ ಹಾಕಿಕೊಂಡು ಚೆನ್ನಾಗಿ ಜ್ಯೂಸನ್ನು ಸಪ್ರೇಟ್ ಮಾಡಿಕೊಳ್ಳುವ. ಜ್ಯೂಸನ್ನು ತೆಗೆದ ನಂತರ ಉಳಿಯುವ ಏನು ಕಸ ಇದೆ ಅದನ್ನು ಬಿಸಾಡುವ ಅಗತ್ಯ ಇಲ್ಲ. ಡಿಸ್ಕಾರ್ಡ್ ಮಾಡುವುದಂತ ಹೇಳಿದರೆ ಮೈಗೆ ಅದನ್ನು, ಕೈಕಾಲುಗಳಿಗೆ, ಮುಖಕ್ಕೆ ಅದನ್ನು ಉಜ್ಜಿಕೊಳ್ಳಬಹುದು. ಕ್ಯಾರೆಟ್ನಲ್ಲಿ ತುಂಬ ಸ್ಕಿನ್ನಿಗೆ ಬೇಕಿರುವಂತಹ ಒಳ್ಳೊಳ್ಳೆಯ ಅಂಶಗಳಿದೆ. ಸುಮಾರು 2 ಗ್ಲಾಸ್ನಷ್ಟು ಕ್ಯಾರೆಟ್ನ ಜ್ಯೂಸ್ ರೆಡಿಯಾಗಿದೆ. ಈಗ ಅದನ್ನು ನಾನೊಂದು ಬಿಸಿಯಾದ ಪ್ಯಾನಿಗೆ ಹಾಕಿಕೊಂಡು ಅದಕ್ಕೆ 6 ಚಮಚ ಸಕ್ಕರೆಯನ್ನು ಹಾಕ್ಕೊಂಡೆ. ನೋಡಿ, ಇಲ್ಲಿ ಸಕ್ಕರೆಯನ್ನು ನಾನು ಆಲ್ರೆಡಿ ಆ್ಯಡ್ ಮಾಡಿದ್ದೇನೆ. 6 ಚಮಚದಷ್ಟು ಸಕ್ಕರೆ ಬೇಕು. ಹದವಾಗಿ ಸಿಹಿ ಬರ್ತದೆ. ಜಾಸ್ತಿ ಸಿಹಿ ಬೇಕು ಅಂತಾದರೆ ಇನ್ನೊಂದು ಸ್ವಲ್ಪ ಸಕ್ಕರೆಯನ್ನು ಹಾಕ್ಕೊಳ್ಬಹುದು. ನಾವು ಸಕ್ಕರೆಯನ್ನು ಚೆನ್ನಾಗಿ ಈಗ ಮಿಕ್ಸ್ ಮಾಡಿಕೊಳ್ಳುವ. ಈ ಕ್ಯಾರೆಟ್ ಜ್ಯೂಸ್ ಬಿಸಿಯಾದ ಹಾಗೆ ಸಕ್ಕರೆ ಕರಗ್ತಾ ಬರ್ತದೆ. ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೇನೆ. ಈಗ ಒಂದು ಬೌಲಿಗೆ ನಾವು 6 ಟೇಬಲ್ಸ್ಪೂನ್ನಷ್ಟು ಕಾರ್ನ್ಫ್ಲೋರನ್ನು ಹಾಕಿಕೊಳ್ಳುವ. ಸಕ್ಕರೆಯನ್ನು ನೋಡಿ, ನಾನು ಇದೇ ಟೇಬಲ್ ಸ್ಪೂನಲ್ಲಿ ಮೆಷರ್ ಮಾಡಿ ಹಾಕ್ಕೊಂಡಂಥದ್ದು. ಎಸ್, 6 ಟೇಬಲ್ಸ್ಪೂನ್ನಷ್ಟು ಕಾರ್ನ್ಫ್ಲೋರ್. ಎಸ್, ನಂತರ 1/2 ಗ್ಲಾಸ್ನಷ್ಟು ನೀರನ್ನು ಹಾಕಿಕೊಂಡು ಈ ಕಾರ್ನ್ಫ್ಲೋರ್ ಏನಿದೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ, ಗಂಟುಗಳಿಲ್ಲದಂತೆ ಮಿಕ್ಸ್ ಮಾಡಿಕೊಳ್ಳುವಂಥದ್ದು. ನೆನಪಿರಲಿ, ಸಕ್ಕರೆಯು 6 ಚಮಚ ಹಾಕ್ಕೊಂಡಿದ್ದೇನೆ. ಹದವಾಗಿ ಸಿಹಿ ಬರ್ತದೆ, ಸಾಕಾಗ್ತದೆ ನಾರ್ಮಲ್ ಸ್ವೀಟ್. ಇದೇ ಚಮಚದಲ್ಲಿ 6 ಚಮಚದಷ್ಟು ಸಕ್ಕರೆ ಹಾಗೂ ಕಾರ್ನ್ಫ್ಲೋರ್. ನೋಡಿ, ಸಕ್ಕರೆ ಕರಗಿದೆ, ಕ್ಯಾರೆಟ್ ಜ್ಯೂಸ್ ಈಗ ಕುದಿತಾ ಬಂದಿದೆ. ಈಗ ಸ್ವಲ್ಪ ಸ್ವಲ್ಪವಾಗಿ ಈ ಕಾರ್ನ್ಫ್ಲೋರನ್ನು ಹಾಕಿಕೊಂಡು ಕೈಯನ್ನು ಆಡಿಸ್ತಾ ಇರುವ, ಇಲ್ಲಾಂದರೆ ಇದು ಗಟ್ಟಿ ಆಗ್ತದೆ ಕೂಡಲೇ. ಬ್ಯಾಚ್ ವೈಸಲ್ಲಿ ಹಾಕ್ತಾ ಇದ್ದೇನೆ, ನೋಡಿ, ಗಮನಿಸ್ತಾ ಇದ್ದೀರಲ್ಲ ನೀವು. ಸ್ವಲ್ಪ ಸ್ವಲ್ಪನೇ ಹಾಕಿಕೊಳ್ಳುವಂಥದ್ದು. ಎಸ್, ಕಲರು ಚೇಂಜ್ ಆಗಿದೆ, ಈಗ ಗಟ್ಟಿ ಆಗ್ತಾ ಬಂದಿದೆ ಆ ಜ್ಯೂಸ್. ಕೈ ಆಡಿಸ್ತಾ ಆಡಿಸ್ತಾ ಇದನ್ನು ಮಿಕ್ಸ್ ಮಾಡಿಕೊಳ್ತಾ ಇರುವಾಗ 3-4 ನಿಮಿಷದಲ್ಲಿ ಈ ಹದಕ್ಕೆ ಇದು ರೆಡಿ ಆಗ್ತದೆ. ಒಂದೇ ಒಂದು ಟೇಬಲ್ ಸ್ಪೂನ್ ತುಪ್ಪ. ತುಪ್ಪ ಇಸ್ ಕಂಪ್ಲೀಟ್ಲಿ ಆಪ್ಷನಲ್, ಬೇಡ ಹೇಳುವವರು ಖಂಡಿತವಾಗಿಯೂ ಇದನ್ನು ಸ್ಕಿಪ್ ಮಾಡಿಕೊಳ್ಬಹುದು. ಏಲಕ್ಕಿಯ ಅರೋಮ ಇಷ್ಟ ಆಗ್ತಂತಾದರೆ ಆ ಕ್ಯಾರೆಟ್ ಜ್ಯೂಸನ್ನು ಕುದಿಲಿಕ್ಕಿಡುವ ಟೈಮಲ್ಲಿ 1 ಪಿಂಚ್ನಷ್ಟು ಏಲಕ್ಕಿಯ ಪುಡಿಯನ್ನು ಹಾಕಿಕೊಳ್ಳಿ, ಬೆರೆಸ್ಕೊಳ್ಳಿ. ಹೀಗೆ ಕಲಿಸ್ತಾ ಕಲಿಸ್ತಾ ತುಪ್ಪ ಚೆನ್ನಾಗಿ ಮಿಕ್ಸ್ ಆಗ್ತದೆ ಈ ಹಲ್ವದ ಜೊತೆಗೆ. ತಳ ಬಿಡಲಿಕ್ಕೆ ಸ್ಟಾರ್ಟ್ ಆಗ್ತದೆ ಈ ಮಿಕ್ಸ್ಚರ್ನ. ಎಸ್, ಕಂಪ್ಲೀಟಾಗಿ ತಳ ಬಿಡ್ತಾ ಇದೆ. ಇನ್ನೇನು 1-2 ನಿಮಿಷದಲ್ಲಿ ಫ್ಲೇಮನ್ನು ಆಫ್ ಮಾಡಿಕೊಂಡು, ಎಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ. ಒಂದು ತುಪ್ಪ ಸವರಿದ ಪ್ಲೇಟಿಗೆ ಹಾಕ್ಕೊಂಡ್ರೆ ನಮ್ಮ ಕ್ಯಾರೆಟ್ ಹಲ್ವಾ ಕೆಲವೇ ಕ್ಷಣದಲ್ಲಿ ರೆಡಿ ಆಗ್ತದೆ. ಸ್ವಲ್ಪ ತಣ್ಣಗಾಗಲಿ, ಒಂದು ಸ್ವಲ್ಪ ಹೊತ್ತು ಬಿಟ್ಟು ಫ್ಯಾನ್ ಅಡಿಗಿಟ್ಟರೆ ಬೇಗ ತಣ್ಣಗಾಗ್ತದೆ. ನಿಮಗೆ ಬೇಕಿದ್ದ ಆಕಾರದಲ್ಲಿ ಇದನ್ನು ಕಟ್ ಮಾಡಿಕೊಂಡ್ರೆ ರುಚಿ ರುಚಿಯಾದ 10-15 ನಿಮಿಷದಲ್ಲಿ ರೆಡಿಯಾಗುವಂತಹ ಕ್ಯಾರೆಟ್ ಹಲ್ವಾ ಅಥವಾ ಬರ್ಫಿ ನಮ್ಮ ರಕ್ಷಾಬಂಧನ ದಿನಕ್ಕೆ ರೆಡಿಯಾಗಿದೆ ಸ್ನೇಹಿತರೆ. ಎಲ್ಲರೂ ಇಷ್ಟಪಡ್ತಾರೆ. ಅದು ಅಲ್ಲದೆ ಕ್ಯಾರೆಟ್ ಯಾರೆಲ್ಲ ಇಷ್ಟಪಡೋದಿಲ್ಲ, ಯಾರೆಲ್ಲ ತಿನ್ನಲಿಕ್ಕೆ ಬೇಸರಿಸ್ತಾರೆ, ಅವರಿಗೆ ಇದನ್ನು ಖಂಡಿತವಾಗಿಯೂ ಮಾಡಿಕೊಡಿ. ಓ, ಇದು ಕ್ಯಾರೆಟಿಂದ ಮಾಡಿದ್ದ ಅಂತ ಆಶ್ಚರ್ಯಪಟ್ಟು ತಿಂತಾರೆ ಸ್ನೇಹಿತರೆ. ಅಷ್ಟು
ಅಷ್ಟು ಅದ್ಭುತವಾದ ಒಂದು ಸ್ವೀಟನ್ನು ಇವತ್ತು ನಾನು ಹೇಗೆ ಮಾಡೋದು ನಿಮಗೆ ತೋರಿಸ್ಕೊಟ್ಟಿದ್ದೇನೆ. ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಬಲ್ಲಾಲ್ಸ್ ಕ್ಯಾಬೂಸ್ನ ಒಳ್ಳೊಳ್ಳೆ ವಿಡಿಯೋಗಳನ್ನು ನೀವು ಮಾತ್ರ ನೋಡೋದಲ್ಲ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಷ್ಟು ಸಾಫ್ಟ್ ಆಗಿದೆ ನೋಡಿ. ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.